ದೇಶದ ಜನತೆ ಉತ್ಸುಕತೆಯಿಂದ ಕಾಯುತ್ತಿದ್ದ ಭಾರತೀಯ ಹೆಮ್ಮೆಯ ಪುತ್ರ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಪಾಂಬಿ ಪಾಕಿಸ್ತಾನ ವಾಘಾ ಗಡಿಯ ಮೂಲಕ ಬಂದು ಅಟಾರಿ ಗಡಿಯಲ್ಲಿ ಭಾರತಕ್ಕೆ ಹಸ್ತಾಂತರ ಮಾಡಿದೆ. ವಾಯುಪಡೆಯ ಹಿರಿಯ ಅಧಿಕಾರಿಗಳಾದ ಪ್ರಭಾಕರಣ್ ಮತ್ತು ಆರ್ಜಿ ಮಾರ್ಷಲ್ ಅವರು ಅಭಿನಂದನ್ ಅವರನ್ನ ಸ್ವಾಗತ ಮಾಡಿಕೊಂಡಿದ್ದು ಭಾರತೀಯ ಜನರು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಇಲ್ಲಿಯವರೆಗೆ ನಾನು ನಾನು ಎಂದು ಬೀಗುತ್ತಿರುವ ಪಾಕಿಸ್ತಾನ ಅಭಿನಂದನ್ ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡುವುದರ ಮೂಲಕ ಪೂರ್ಣ ಪ್ರಮಾಣದಲ್ಲಿ ಭಾರತಕ್ಕೆ ಶರಣಾಗತಿಯಾಗಿದೆ.